ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಮೊದಲನೇ ಪಾಠ ಬುದ್ಧನ ಸಲಹೆ ಈ ಒಂದು ಪಾಠವನ್ನು ನೋಡ್ತಾ ಇದ್ದೀವಿ. ಈ ಒಂದು ಪಾಠದ ಲೇಖಕರು ನಿರೂಪಮ. ಈ ಪಾಠದ ಒಂದು ಆಶಯವನ್ನು ತಿಳಿದುಕೊಳ್ಳೋಣ. ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನವನ್ನು ನಡೆಸಿದರೆ ಅವನು ಮತ್ತೊಂದು ಕಡೆ ಅದೇ ಪ್ರಾಕೃತಿಕ ಸಂಪತ್ತುಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ತಾ ಇದ್ದಾನೆ. ಸರ್ವರಿಗೂ ಮೀಸಲಾಗಿರುವ ನೆಲ ಜಲಗಳನ್ನು ಹಂಚಿಕೊಳ್ಳುವಾಗ ವಿವೇಕವನ್ನು ಕಳೆದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ಯುದ್ಧಗಳಿಂದ ಅಪಾರ ಸಾವು ನೋವುಗಳು ಉಂಟಾಗ್ತಾ ಇದೆ, ಬದುಕು ನರಕವಾಗಿ ಬಿಡ್ತಾ ಇದೆ ಎಂಬ ಸತ್ಯವನ್ನು ಮರೆತು ಬಿಡುತ್ತಾನೆ. ಇಂದು ಮನುಷ್ಯ ಬದುಕಲು ಗಾಳಿ ನೀರು ಆಹಾರ ಎಷ್ಟು ಮುಖ್ಯವೋ ಸುಖ ಶಾಂತಿ ನೆಮ್ಮದಿಗಳು ಅಷ್ಟೇ ಮುಖ್ಯ ಎಂಬುದನ್ನು ಎಲ್ಲರೂ ಅರಿಯಬೇಕಾಗಿದೆ. ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವಿಸಿದರೂ ಅವುಗಳನ್ನು ವಿವೇಕದಿಂದ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ಎಂಬ ಸಂದೇಶ ಈ ಒಂದು ಪಾಠ ಬುದ್ಧನ ಸಲಹೆ ಮೂಲಕ ವ್ಯಕ್ತವಾಗ್ತಾ ಇದೆ. ಬಹಳಷ್ಟು ವರ್ಷಗಳ ಹಿಂದಿನ ಒಂದು ಮಾತಿದೆ. ಭಾರತದ ಉತ್ತರ ಒಂದು ಭಾಗದಲ್ಲಿ ಕಪಿಲವಸ್ತು ಎನ್ನುವಂತಹ ಒಂದು ನಗರ ಇತ್ತು. ಈ ಒಂದು ಕಪಿಲವಸ್ತು ಅಂತಕ್ಕಂತಹ ನಗರವನ್ನು ಶಾಕ್ಯ ಎಂಬ ಅರಸು ಮನೆತನದವರು ಆಳ್ತಾ ಇದ್ದರು. ಈ ಶಾಕ್ಯರ ಅರಸ ಯಾರಾಗಿದ್ದರು? ಶುದ್ಧೋಧನ. ಈ ಒಂದು ಶಾಕ್ಯರ ಅರಸನಾಗಿರ್ತಕ್ಕಂಥ ಶುದ್ಧೋಧನನಿಗೆ ಸಿದ್ಧಾರ್ಥ ಅಂತಕ್ಕಂಥ ಒಬ್ಬ ಮಗ ಹುಡ್ತಾ ಇದ್ದಾನೆ. ಆತ ಬೆಳೆದ ಮೇಲೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಭಗವಾನ್ ಬುದ್ಧ ಎಂದು ಹೆಸರುವಾಸಿಯಾಗ್ತಾ ಇದ್ದಾನೆ. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರ್ತಕ್ಕಂತಹ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ. ನೇಪಾಳ ದೇಶಕ್ಕೆ ಸೇರಿಕೊಂಡಿರ್ತಕ್ಕಂತಹ ಈ ಕಪಿಲವಸ್ತು ಎನ್ನುವಂತಹ ನಗರದ ಸಮೀಪದಲ್ಲಿ ಹೇಮಕೂಟ ಎನ್ನುವಂತಹ ಪರ್ವತಗಳಿವೆ. ಆ ಪರ್ವತಗಳಲ್ಲಿ ಹುಟ್ಟಿರುವಂತಹ ಒಂದು ನದಿ ಗಂಗಾ ನದಿ, ಪವಿತ್ರವಾಗಿರ್ತಕ್ಕಂತಹ ನದಿ. ಈ ಬಗ್ಗೆ ನಮಗೆಲ್ಲ ಗೊತ್ತಿದೆ, ಹಿಂದೂಗಳ ಪವಿತ್ರವಾಗಿರ್ತಕ್ಕಂತಹ ನದಿ ಇದು ಗಂಗಾ ನದಿ. ಇದು ದಕ್ಷಿಣಕ್ಕೆ ಕಾಶಿನಗರದವರೆಗೂ ಹರಿದು ನಂತರ ಕವಲಾಗಿ ಒಡಿತಾ ಇದೆ, ಅಂದರೆ ಎರಡು ಭಾಗಗಳಾಗಿ ಒಡಿತಾ ಇದೆ. ಅಲ್ಲಿ ಬಂಗಾಳ ಸಮುದ್ರಕ್ಕೆ ಸೇರ್ತಾ ಇದೆ, ಕವಲಾಗಿ ಒಡೆದು ಅದು ಬಂಗಾಳ ಸಮುದ್ರಕ್ಕೆ ಸೇರಿಕೊಳ್ತಾ ಇದೆ ಈ ಒಂದು ಗಂಗಾ ನದಿ. ಆ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಒಂದನೆದ್ದು ವತ್ಸ ರಾಜ್ಯ, ಎರಡನೆದ್ದು ಮಗಧ ಎನ್ನುವಂಥ ರಾಜ್ಯ. ಆ ಎರಡೂ ರಾಜ್ಯಗಳು ಈ ಒಂದು ನದಿಯ ಎರಡು ಬದಿಗಳಲ್ಲಿ ವಾಸವಾಗಿದ್ದವು. ಈ ನದಿಯಿಂದ ಎರಡೂ ರಾಜ್ಯಗಳು ಉಪಯೋಗವನ್ನು ಪಡೆದು ಸುಭಿಕ್ಷವಾಗಿದ್ದವು, ಅಂದರೆ ಸಂತಸದಿಂದ ಜೀವನವನ್ನು ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದ್ದವು. ಅದಕ್ಕೆ ಸುಭಿಕ್ಷವಾಗಿದ್ದವು ಅಂತ ಹೇಳಲಾಗ್ತಾ ಇದೆ. ಯಾವ ಎರಡು ರಾಜ್ಯಗಳು? ವತ್ಸ ರಾಜ್ಯ ಮತ್ತು ಮಗಧ ರಾಜ್ಯಗಳು. ಆ ಎರಡೂ ಆ ಒಂದು ಗಂಗಾ ನದಿಯ ದಡದ ಬದಿಯಲ್ಲಿ ಇದ್ವು. ಈ ಎರಡೂ ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸ್ತಾ ಇದ್ದರು. ನದಿಯನ್ನು ದೇವರು ತಾಯಿ ಎಂದು ಪೂಜಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆ ಎರಡೂ ರಾಜ್ಯದವರು ಏನು ಮಾಡಿದ್ರು? ಆ ನದಿಯನ್ನು ತಾಯಿಯಂತೆ ಪೂಜಿಸ್ತಾ ಇದ್ದರು. ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯ ಶ್ಯಾಮಲವಾಗಿತ್ತು. ಸಾಮಾನ್ಯವಾಗಿ ಎಲ್ಲಿ ನದಿ ಹರಿತಾ ಇದೆ ಆ ನದಿ ಹರಿತಕ್ಕಂತಹ ಪ್ರದೇಶಗಳು ಹಚ್ಚ ಹಸಿರಾಗಿರ್ತಾ ಇದೆ, ಸಸ್ಯಗಳಿಂದ ತುಂಬಿರ್ತಾ ಇದೆ, ಗಿಡ ಮರಗಳಿಂದ ತುಂಬಿರ್ತಾ ಇದೆ. ಹೀಗೆ ಈ ರಾಜ್ಯವೂ ಕೂಡ, ಈ ಎರಡೂ ರಾಜ್ಯಗಳು ಕೂಡ ಸಸ್ಯಗಳಿಂದ ತುಂಬಿ ಹೋಗಿತ್ತು, ಹಚ್ಚ ಹಸಿರಾಗಿತ್ತು. ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭೀಕ್ಷದಿಂದ ಜನರು ಸುಖವಾಗಿದ್ದರು.
ಅಂದರೆ ಎಲ್ಲವನ್ನು ಒಳಗೊಂಡಿರತಕ್ಕಂತಹ ಆ ಒಂದು ರಾಜ್ಯ. ಹಚ್ಚ ಹಸಿರಿನಿಂದ ಕೂಡಿತ್ತು. ಯಾವ ಒಂದು ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆ ಬೆಳೀತಾ ಇದೆ ಅಲ್ಲಿರ್ತಕ್ಕಂತಹವರು ಯಾವುದಕ್ಕೂ ಕೊರತೆ ಇಲ್ಲದೆ ಬಾಳ್ತಾ ಇದ್ದಾರೆ. ಅದೇ ಸುಭಿಕ್ಷದಿಂದ ಸುಖಮಯವಾಗಿ ಜೀವನವನ್ನು ಸಾಗಿಸ್ತಾ ಇದ್ದರು. ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಅಂತ ಕರೀತಾ ಇದ್ದರು. ಆದರೆ ಅವರಿಬ್ಬರಲ್ಲೂ ಕ್ರಮೇಣವಾಗಿ ಸ್ವಾರ್ಥ ಆವರಿಸ್ಕೊಳ್ತಾ ಇದೆ. ಅವರಿಬ್ಬರಲ್ಲೂ ಕ್ರಮೇಣವಾಗಿ ಸ್ವಾರ್ಥ ಆವರಿಸ್ಕೊಳ್ತಾ ಇದೆ. ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರವನ್ನು ಸ್ಥಾಪಿಸಬೇಕು ಎಂಬ ದುರಾಸೆ ಈ ಎರಡೂ ರಾಜ್ಯಗಳ ರಾಜರಿಗೆ ಉಂಟಾಗ್ತಾ ಇದೆ. ಅಂದರೆ ಆ ನದಿಯನ್ನು ನಾವಷ್ಟೇ ಬಳಸಬೇಕು, ಆ ನದಿಯ ನೀರನ್ನು ನಾವಷ್ಟೇ ಬಳಸಬೇಕು, ಇನ್ನುಳಿದವರಿಗೆ ಅದರ ಒಂದು ಉಪಯೋಗವನ್ನು ಮಾಡೋದಕ್ಕೆ ಬಿಡಬಾರದು ಅಂತಕ್ಕಂಥ ಒಂದು ಸ್ವಾರ್ಥ ಭಾವನೆ, ಒಂದು ದುರಾಸೆ ಅವರಲ್ಲಿ ಮೂಡ್ತಾ ಇದೆ. ಆ ಎರಡೂ ರಾಜ್ಯದ ರಾಜರಲ್ಲಿ ಮೂಡ್ತಾ ಇದೆ. ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೀತಾ ಇದೆ. ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಆ ಎರಡೂ ರಾಜ್ಯದವರಲ್ಲಿ ಯುದ್ಧಕ್ಕೆ ಸಿದ್ಧವರಾಗುವ ಒಂದು ಉತ್ಕಟ ಸ್ಥಿತಿ ಉಂಟಾಗ್ತಾ ಇದೆ. ಅಂದರೆ ಎಷ್ಟೊಂದು ದ್ವೇಷ ಬೆಳೀತು ಅಂತಂದರೆ ಆ ಎರಡೂ ರಾಜ್ಯದವರು ಒಬ್ಬರ ಮೇಲೆ ಒಬ್ಬರು ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿ ನಿಂತು ಬಿಡ್ತಾರೆ. ಅವರು ಯುದ್ಧಕ್ಕೆ ನಿಂತಾಗ ಅವರು ಇನ್ನೇನು ಯುದ್ಧ ಮಾಡಬೇಕು ಅನ್ನೋದರಲ್ಲಿದ್ದರೂ ಅಲ್ಲಿ ಆ ಒಂದು ಪ್ರದೇಶಕ್ಕೆ ಭಗವಾನ್ ಬುದ್ಧ ಬರ್ತಾ ಇದ್ದಾರೆ. ಆ ಒಂದು ಪ್ರದೇಶಕ್ಕೆ ಭಗವಾನ್ ಬುದ್ಧ ಬರ್ತಾ ಇದ್ದಾರೆ. ಯುದ್ಧಕ್ಕೆ ಸಿದ್ಧವಾದ ಎರಡೂ ಕಡೆಯ ಸೈನಿಕರನ್ನು ನೋಡಿ ಅವುಗಳ ನಡುವೆ ನಿಂತುಕೊಂಡು ಬಿಡ್ತಾರೆ. ಬುದ್ಧ ದೇವ ನೋಡಿ ಎರಡೂ ಕಡೆಯವರನ್ನು ಸ್ವಲ್ಪ ಹಿಂದಕ್ಕೆ ಸರಿಸ್ತಾರೆ. ಬುದ್ಧ ದೇವನು ಆ ಎರಡೂ ರಾಜ್ಯದ ರಾಜರು, ಮಂತ್ರಿಗಳು ಹಾಗೂ ಇತರ ಅಧಿಕಾರಿಗಳನ್ನು ತನ್ನ ಬಳಿಗೆ ಕರೆದು ಎಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ, ನೀವು ಯುದ್ಧ ಮಾಡಲು ಏಕೆ ಸಿದ್ಧರಾಗಿದ್ದೀರಿ? ಅಂದರೆ ನೀವು ಏತಕ್ಕಾಗಿ ಯುದ್ಧ ಮಾಡಬೇಕು ಅನ್ಕೊತಾ ಇದ್ದೀರಿ, ಹೇಳ್ರಿ ನನಗೆ ಅಂತ ಬುದ್ಧದೇವ ಕೇಳ್ತಾ ಇದ್ದಾರೆ. ಆಗ ಅವರು ಹೇಳ್ತಾರೆ, ನಮ್ಮ ಜೀವನಾಧಾರವಾದ ಗಂಗಾ ನದಿಯ ನೀರಿಗಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ. ಆ ಜೀವನ ನಡೆಸ್ತಕ್ಕಂಥದ್ದು ಈ ಗಂಗಾ ನದಿಯ ಮೇಲೆ ಅವಲಂಬನೆ ಆಗಿದೆ. ಹೀಗಾಗಿ ಆ ಒಂದು ಗಂಗಾ ನದಿಯ ನೀರಿಗಾಗಿ ನಾವಿಬ್ಬರು ಯುದ್ಧವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಆ ಎರಡೂ ಕಡೆಯ ರಾಜರು ಎಲ್ಲರೂ ಒಟ್ಟಿಗೆ ಉತ್ತರಿಸ್ತಾರೆ. ಆಗ ಬುದ್ಧದೇವ ಕೇಳ್ತಾನೆ, ನದಿಯ ನೀರು ಮಾನವನ ರಕ್ತ, ನದಿಯ ನೀರು ಮತ್ತು ಮಾನವನ ರಕ್ತ, ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆ ಬಾಳ್ತಾ ಇದೆ ಹೇಳಿ ನನಗೆ ಅಂತ ಒಂದು ಪ್ರಶ್ನೆಯನ್ನು ಬುದ್ಧದೇವ ಕೇಳ್ತಾ ಇದ್ದಾರೆ. ಆಗ ಅವರು ಹೇಳ್ತಾರೆ, ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಲೆಯುಳ್ಳದ್ದು ಅಂತ ಎರಡೂ ಕಡೆಯಿಂದ ಉತ್ತರ ಬರ್ತಾ ಇದೆ. ಹಾಗಾದರೆ ನೀವು ಕಡಿಮೆ ಬೆಲೆ ಇರುವಂತಹ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾಗಿರ್ತಕ್ಕಂತಹ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ಅಂತ ಬುದ್ಧ ಪುನಃ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೌದು, ನೀವೇ ಒಪ್ಕೊಂಡು ಬಿಟ್ಟಿದ್ದೀರಿ. ಏನಂತ ಒಪ್ಕೊಂಡ್ರಿ? ಮನುಷ್ಯನ ರಕ್ತ ನೀರಿಗಿಂತ ಬೆಲೆಯುಳ್ಳದ್ದಾಗಿದೆ ಅಂತ ಒಪ್ಕೊಂಡ್ರಿ. ಹಾಗಾದ್ಮೇಲೆ ಯಾವಾಗ ಮನುಷ್ಯನ ರಕ್ತ ನೀರಿಗಿಂತ ಹೆಚ್ಚು ಬೆಲೆ ಬಾಳ್ತಾ ಇದೆಯೋ, ನೀವು ಆ ನೀರಿಗೋಸ್ಕರ ಕಡಿಮೆ ಬೆಲೆ ಇರತಕ್ಕಂತಹ ಒಂದು ವಸ್ತುವಿಗೋಸ್ಕರ ಹೆಚ್ಚು ಬೆಲೆಯುಳ್ಳತಕ್ಕಂತಹ ಒಂದು ಮನುಷ್ಯನ ರಕ್ತವನ್ನು ಹರಿಸೋದಕ್ಕೆ ಪ್ರಾರಂಭ ಮಾಡಿದರಲ್ಲ, ಹರಿಸ್ಬೇಕಂತ ವಿಚಾರ ಮಾಡಿದರಲ್ಲ, ಯಾಕೆ ಅಂತ ಹೇಳ್ತಾ ಇದ್ದಾನೆ ಭಗವಾನ್ ಬುದ್ಧ. ನಮ್ಮ ಜೀವಗಳಿಗೆ ಈ ಒಂದು ಗಂಗಾ ನದಿಯ ನೀರು ತುಂಬ ಅವಶ್ಯಕವಲ್ಲವೇ ಅಂತಕ್ಕಂಥ ಒಂದು ಪ್ರಶ್ನೆ ಎರಡೂ ಕಡೆಯವರು ಕೇಳ್ತಾರೆ. ಆಗ ಭಗವಾನ್ ಬುದ್ಧ ಹೇಳ್ತಾನೆ, ಸರಿ, ನೀವು ಜೀವಿಸಬೇಕೆಂದಿದ್ದೀರಲ್ಲವೇ? ಹೌದಾ, ನೀವು ಜೀವಿಸಬೇಕು ಅಂತ ಈ ಒಂದು ನದಿಗೋಸ್ಕರ ಹೋರಾಡ್ತಾ ಇದ್ದೀರಿ, ಮತ್ತು ಸಾಯಲೇಕೆ ಸಿದ್ಧರಾಗಿದ್ದೀರಿ? ಯಾಕಂದರೆ ಯುದ್ಧದಲ್ಲಿ ಅನೇಕ ನಷ್ಟಗಳಾಗ್ತಾ ಇದೆ, ಅನೇಕ ಸಾವು ನೋವುಗಳಾಗ್ತಾ ಇದೆ. ನೀವು ಜೀವಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಪಡೆದು ಯುದ್ಧ ಮಾಡೋದಕ್ಕೆ ಏಕೆ ಸಿದ್ಧರಾಗಿದ್ದೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಬುದ್ಧದೇವ ಕೇಳ್ತಾ ಇದ್ದಾನೆ. ಎರಡೂ ರಾಜ್ಯದ ಮಂತ್ರಿಗಳು ಮತ್ತೆ ಹೇಳ್ತಾರೆ, ಸ್ವಾಮಿ, ಎರಡೂ ರಾಜ್ಯಗಳ ನಡುವೆ ದ್ವೇಷ ಅಸೂಯೆಗಳಿಂದ ಪರಿಸ್ಥಿತಿ ವಿಷಮಿಸಿದೆ. ಅಂದರೆ ಆ ಒಂದು ಪರಿಸ್ಥಿತಿ ಏನಾಗಿದೆ, ಕೆಟ್ಟ ಹೋಗಿದೆ.
ಆ ಪರಿಸ್ಥಿತಿ ಕೆಡೋದಕ್ಕೆ ಕಾರಣ ಏನು ಅಂತಂದರೆ ಆ ಎರಡೂ ರಾಜ್ಯಗಳ ನಡುವೆ ಇರತಕ್ಕಂಥ ಒಂದು ದ್ವೇಷ ಮತ್ತು ಅಸೂಯೆ ಅಂತಕ್ಕಂಥದ್ದು ಅಲ್ಲಿ ಆ ರಾಜ್ಯದ ಮಂತ್ರಿಗಳು ತಿಳಿಸ್ತಾ ಇದ್ದಾರೆ. ಇದಕ್ಕೆ ಪರಿಹಾರವೇ ಇಲ್ಲ, ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಹಾಗಾಗಿ ಯುದ್ಧದ ಹೊರತು ಬೇರೆ ದಾರಿ ಇಲ್ಲ ಅಂತಕ್ಕಂಥದ್ದನ್ನು ಆ ಮಂತ್ರಿಗಳು ಹೇಳ್ತಾರೆ. ಆಗ ಬುದ್ಧದೇವ ನಗ್ತಾನೆ, ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯ ಮಾತ್ರ. ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಬೇಕು ಅಂತ ಹೋಗ್ತಾ ಇದ್ದೀರಿ, ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಬೇಕು ಅಂತ ಹೋಗ್ತಾ ಇದ್ದೀರಿ. ಹಾಗಾಗಿ ಕೊನೆಗೆ ಏನು ಉಳಿತಾ ಇದೆ? ಕೊನೆಗೆ ಏನೂ ಉಳಿಯೋದಿಲ್ಲ. ಹಾಗಾಗಿ ಇವುಗಳಿಂದ ಜೀವಿಗಳಿಗೆ ದುಃಖ ಕೊಡ್ತಾ ಇದೆ ಹೊರತು ಸುಖ ಸಿಗೋದಿಲ್ಲ. ಯುದ್ಧದಿಂದ ಜೀವಿಗಳಿಗೆ, ದ್ವೇಷದಿಂದ ಜೀವಿಗಳಿಗೆ ದುಃಖವೇ ಸಿಗ್ತಾ ಇದೆ ಹೊರತು ಸುಖ ಸಿಗೋದಿಲ್ಲ. ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದು ಅಂತ ಹೇಳಿದಾಗ ಆ ಎರಡೂ ಕಡೆಯ ರಾಜರು ತೆಪ್ಪಗಾಗ್ಬಿಡ್ತಾರೆ. ಅವರು ಕೇಳ್ತಾರೆ, ಹಾಗಾದರೆ ಏನು ಮಾಡಬೇಕೆಂದು ನೀವು ಹೇಳುತ್ತೀರಿ ಭಗವಾನ್ ಅಂತ ಕೇಳ್ತಾರೆ. ಆಗ ಭಗವಾನ್ ಬುದ್ಧ ಹೇಳ್ತಾನೆ, ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯವಾಗಿದೆ. ಯುದ್ಧದಿಂದ ಶಾಂತಿ ನಾಶವಾಗ್ತಾ ಇದೆ. ನೀವೇ ಕೈಯಾರೆ ನಿಮ್ಮ ಸುಖ ನಾಶ ಮಾಡಿಕೊಳ್ತಾ ಇದ್ದೀರಾ. ಹಾಗೆ ನಿಮ್ಮ ಸುಖವನ್ನು ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕವನ್ನು ತಂದುಕೊಂಡು ಸುಖವಾಗಿರಿ. ಪ್ರಕೃತಿ ಜೀವಗಳಿಗೆ ವರವಾಗಬೇಕೇ ಹೊರತು ಅದು ಶಾಪವಾಗಬಾರ್ದು. ಆ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಕೂಡ ಸುಖ ಶಾಂತಿ ದೊರೀತಾ ಇದೆ ಅಂತ ಬುದ್ಧದೇವ ಬೋಧನೆಯನ್ನು ಮಾಡ್ತಾರೆ, ಎಲ್ಲರಿಗೂ ತಿಳಿಸಿ ಹೇಳ್ತಾರೆ. ಎರಡೂ ಕಡೆಯ ರಾಜರಿಗೆ ಆ ಸಲಹೆ ಸತ್ಯ ಅನ್ನಿಸ್ತಾ ಇದೆ. ಎರಡೂ ಕಡೆಯ ರಾಜರಿಗೆ ಆ ಒಂದು ಸಲಹೆ ಸತ್ಯ ಅನ್ನಿಸ್ತಾ ಇದೆ. ಆಗ ಎಲ್ಲರೂ ಬುದ್ಧದೇವನಿಗೆ ನಮಸ್ಕಾರ ಮಾಡಿ ಯುದ್ಧ ಬೇಡ ಅಂತ ಹೇಳ್ತಾರೆ. ಮತ್ತೆ ತಮ್ಮ ತಮ್ಮ ಊರುಗಳಿಗೆ ಹೊರಟು ಹೋಗ್ತಾರೆ. ಅಂದಿನಿಂದ ಆ ಎರಡೂ ರಾಜ್ಯದ ಜನರು ಸ್ನೇಹದಿಂದ ಸುಖವಾಗಿ ಇರ್ತಾರೆ ಅಂತಕ್ಕಂಥದ್ದು ಈ ಒಂದು ಪಾಠದಿಂದ ನಮಗೆ ತಿಳಿದು ಬರ್ತಾ ಇದೆ. ಒಂದನೇ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಸಿದ್ಧಾರ್ಥನ ತಂದೆಯ ಹೆಸರು ಡ್ಯಾಶ್. ಸಿದ್ಧಾರ್ಥನ ತಂದೆಯ ಹೆಸರು ಶುದ್ಧೋಧನ. ಸಿದ್ಧಾರ್ಥನ ತಂದೆಯ ಹೆಸರು ಶುದ್ಧೋಧನ. ಎರಡನೇ ಒಂದು ಪ್ರಶ್ನೆ, ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಹರಿಯುವ ನದಿ ಡ್ಯಾಶ್. ವತ್ಸ ಹಾಗೂ ಮಗಧ ರಾಜ್ಯಗಳ ನಡುವೆ ಹರಿಯುವ ನದಿ ಡ್ಯಾಶ್ ಯಾವ ನದಿ ಹರಿತಾ ಇತ್ತು? ಗಂಗಾ ನದಿ. ಯಾವ ನದಿ ಹರಿತಾ ಇತ್ತು? ಗಂಗಾ ನದಿ. ಮೂರನೇ ಒಂದು ಪ್ರಶ್ನೆ, ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಡ್ಯಾಶ್ ಬುದ್ಧದೇವ. ಯಾರು ಮಾಡಿದರು? ಅವರು ಯುದ್ಧಕ್ಕೆ ಸಿದ್ಧರಾದಾಗ ಆ ಎರಡೂ ದೇಶಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಬುದ್ಧದೇವ. ಬುದ್ಧನ ಸಲಹೆ ಪಾಠದ ಆಕಾರ ಕೃತಿ ಯಾವುದು? ಅಂದರೆ ಯಾವ ಒಂದು ಪುಸ್ತಕದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ? ಡಾಕ್ಟರ್ ನಿರುಪಮಾ ಅವರು ಬರೆದಿರತಕ್ಕಂಥ ಒಂದು ಕೃತಿ ಯಾವುದದು? ಶತಮಾನದ ಮಕ್ಕಳ ಸಾಹಿತ್ಯ ಎನ್ನುವಂತಹ ಒಂದು ಕೃತಿಯಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಇದು ಕವಿ ಪರಿಚಯದಲ್ಲಿ ನಮಗೆ ಸಿಗ್ತಾ ಇದೆ. ಓಕೆ, ಈಗ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಒಂದನೇ ಪ್ರಶ್ನೆ, ಗಂಗಾ ನದಿ ಎಲ್ಲಿ ಹುಟ್ಟಿ ಯಾವ ಸಮುದ್ರವನ್ನು ಸೇರುತ್ತದೆ? ಗಂಗಾ ನದಿ ಎಲ್ಲಿ ಹುಟ್ಟಿ ಯಾವ ಸಮುದ್ರವನ್ನು ಸೇರುತ್ತದೆ? ಉತ್ತರವನ್ನು ನೋಡೋಣ. ಗಂಗಾ ನದಿ ಹೇಮಕೂಟ ಪರ್ವತದಲ್ಲಿ ಹುಟ್ಟಿ ಅದು ಬಂಗಾಳಕೊಲ್ಲಿ ಸಮುದ್ರವನ್ನು ಸೇರುತ್ತದೆ. ಗಂಗಾ ನದಿ ಹೇಮಕೂಟ ಪರ್ವತದಲ್ಲಿ ಹುಟ್ಟಿ ಬಂಗಾಳಕೊಲ್ಲಿ ಸಮುದ್ರವನ್ನು ಸೇರುತ್ತದೆ. ಎರಡನೇ ಒಂದು ಪ್ರಶ್ನೆ, ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಯಾವುದು ಮತ್ತು ಏಕೆ? ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಯಾವುದು ಮತ್ತು ಏಕೆ? ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಮನುಷ್ಯನ ರಕ್ತ. ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಮನುಷ್ಯನ ರಕ್ತ, ಏಕೆಂದರೆ ಅದು ನೀರಿನಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ.
ನೀರಿನಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಈಗ ಮೂರನೇ ಪ್ರಶ್ನೆಯನ್ನು ನಾವು ನೋಡೋಣ. ಬುದ್ಧ ದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಏನು ಮಾಡಬೇಕು? ಬುದ್ಧ ದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿಗಳು ಸಿಗಬೇಕಾದರೆ ಏನು ಮಾಡಬೇಕು? ಬುದ್ಧ ದೇವ ಏನು ಹೇಳ್ತಾ ಇದ್ದಾರೆ? ಪ್ರಕೃತಿಯನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬುದ್ಧ ದೇವ ಏನು ಹೇಳ್ತಾ ಇದ್ದಾರೆ? ಪ್ರಕೃತಿಯನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ನಾಲ್ಕನ್ನು ನೋಡೋಣ. ವತ್ಸ ಮತ್ತು ಮಗಧ ರಾಜ್ಯದವರು ಯುದ್ಧವನ್ನು ಏಕೆ ನಿಲ್ಲಿಸಿದರು? ವತ್ಸ ಮತ್ತು ಮಗಧ ರಾಜ್ಯದವರು ಯುದ್ಧವನ್ನು ಏಕೆ ನಿಲ್ಲಿಸಿದರು? ಬುದ್ಧ ದೇವ ಹೇಳಿರುವಂತಹ ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಮುಖ್ಯ ಎನ್ನುವ ಮಾತನ್ನು ಅರಿತು ಅವರು ಯುದ್ಧವನ್ನು ನಿಲ್ಲಿಸಿದರು. ಬುದ್ಧ ದೇವ ಹೇಳಿರುವಂತಹ ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾಗಿರುವಂತೆ ಶಾಂತಿಯೂ ಅಷ್ಟೇ ಮುಖ್ಯ ಎನ್ನುವಂತಹ ಒಂದು ಮಾತಿನ ಸತ್ಯವನ್ನು ಅರಿತು ಅವರು ಯುದ್ಧವನ್ನು ನಿಲ್ಲಿಸಿದರು. ವತ್ಸ ಹಾಗೂ ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು? ವತ್ಸ ಮತ್ತು ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು? ವತ್ಸ ಹಾಗೂ ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಏಕೆಂದರೆ ಗಂಗಾ ನದಿಯ ನೀರಿನಿಂದ ಆ ಎರಡೂ ರಾಜ್ಯದ ನೆಲ ಸಸ್ಯ ಶ್ಯಾಮಲವಾಗಿತ್ತು. ಅವರು ಸಮೃದ್ಧವಾದ ಬೆಳೆಯನ್ನು ಬೆಳೆದು ಸುಭಿಕ್ಷದಿಂದ ಜೀವನ ನಡೆಸ್ತಾ ಇದ್ದರು. ಹಾಗಾಗಿ ಅವರು ಆ ನದಿಯನ್ನು ತಾಯಿಯಂತೆ ಪೂಜಿಸ್ತಾ ಇದ್ದರು. ಎರಡನೇ ಪ್ರಶ್ನೆಯನ್ನು ನೋಡೋಣ. ವತ್ಸ ಮತ್ತು ಮಗಧ ರಾಜ್ಯದ ನಡುವೆ ದ್ವೇಷ ಏಕೆ ಹೆಚ್ಚಾಯಿತು? ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ದ್ವೇಷ ಏಕೆ ಹೆಚ್ಚಾಯಿತು? ಉತ್ತರವನ್ನು ನೋಡೋಣ. ಗಂಗಾ ನದಿಯ ಮೇಲೆ ಅವರು ತಮ್ಮ ಒಂದು ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕು ಎನ್ನುವಂತಹ ಸ್ವಾರ್ಥ ದುರಾಸೆಗಳು ಆ ಎರಡೂ ರಾಜ್ಯದ ಜನರಿಗೆ ಉಂಟಾಗಿ ಆ ಎರಡೂ ರಾಜ್ಯಗಳ ನಡುವೆ ದ್ವೇಷ ಹೆಚ್ಚಾಯಿತು. ಮೂರನೇ ಒಂದು ಪ್ರಶ್ನೆಯನ್ನು ನೋಡೋಣ. ಬುದ್ಧನು ಹೇಳುವಂತೆ ದ್ವೇಷ ದುಃಖವನ್ನು ಹೇಗೆ ಹೆಚ್ಚಿಸುತ್ತದೆ? ದ್ವೇಷ ದುಃಖವನ್ನು ಹೇಗೆ ಹೆಚ್ಚಿಸುತ್ತದೆ? ಬುದ್ಧದೇವ ಹೇಳಿರುವಂತೆ ದ್ವೇಷದಿಂದ ದ್ವೇಷ ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷೆ ಮಾತ್ರ. ಈರ್ಷೆ ಅಂತಂದರೆ ಅಸೂಯೆ ಮಾತ್ರ. ಹೌದಾ? ಈರ್ಷೆ ಅಂದರೆ ಏನು? ಅಸೂಯೆ ಮಾತ್ರ. ಹಾಗಾಗಿ ಬುದ್ಧದೇವ ಏನು ಹೇಳ್ತಾ ಇದ್ದಾರೆ? ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಅಸೂಯೆ ಮಾತ್ರ, ದುಃಖವೇ ಹೊರತು ಸುಖವಲ್ಲ. ಆದ್ದರಿಂದ ದ್ವೇಷ ದುಃಖವನ್ನು ಹೆಚ್ಚಿಸುತ್ತದೆ ಎಂದು ಬುದ್ಧದೇವ ಹೇಳುತ್ತಾರೆ. ವತ್ಸ ಮತ್ತು ಮಗಧ ರಾಜ್ಯದವರಿಗೆ ಸುಖ ಶಾಂತಿಯ ಮಹತ್ವವನ್ನು ಬುದ್ಧ ಹೇಗೆ ಬೋಧಿಸಿದನು? ಉತ್ತರವನ್ನು ನೋಡೋಣ. ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಕೂಡ ಮುಖ್ಯ. ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ. ಪ್ರಕೃತಿ ಜೀವಿಗಳಿಗೆ ವರವಾಗಬೇಕೇ ಹೊರತು ಶಾಪವಾಗಬಾರದು. ಈ ಒಂದು ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂದು ಬುದ್ಧದೇವ ವತ್ಸ ಮತ್ತು ಮಗಧ ರಾಜ್ಯದವರಿಗೆ ಬೋಧಿಸಿದನು. ಐದನೇ ಪ್ರಶ್ನೆಯನ್ನು ನೋಡೋಣ. ಬುದ್ಧದೇವನು ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಯುದ್ಧವನ್ನು ಏಕೆ ತಪ್ಪಿಸಿದನು? ಬುದ್ಧದೇವನು ವತ್ಸ ಮತ್ತು ಮಗಧ ರಾಜ್ಯಗಳ ನಡುವಿನ ಯುದ್ಧವನ್ನು ಏಕೆ ತಪ್ಪಿಸಿದನು? ಉತ್ತರವನ್ನು ನೋಡೋಣ. ಬುದ್ಧದೇವನು ವತ್ಸ ಹಾಗೂ ಮಗಧ ರಾಜ್ಯಗಳ ನಡುವೆ ಯುದ್ಧವನ್ನು ತಪ್ಪಿಸ್ತಾ ಇದ್ದಾನೆ. ಏಕೆಂದರೆ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ನಿರಾಶೆ ಮಾತ್ರ. ಅಲ್ಲದೆ ಪ್ರಕೃತಿಯನ್ನು ಸರ್ವ ಮಾನವರು ಸಮನಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ. ಅದನ್ನು ಬಿಟ್ಟು ಯುದ್ಧ ಮಾಡಿದರೆ ಶಾಂತಿ ನಾಶವಾಗುತ್ತದೆ. ಹಾಗಾಗಿ ಅವನು ಆ ಯುದ್ಧವನ್ನು ತಪ್ಪಿಸಿದನು. ಈಗ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ.
ವತ್ಸ ಮತ್ತು ಮಗಧ ರಾಜ್ಯಗಳ ಯುದ್ಧ ಮರೆತು ಶಾಂತಿಯಿಂದ ನೆಲೆಸಿದ್ದುದು ಹೇಗೆ? ವತ್ಸ ಮತ್ತು ಮಗಧ ರಾಜ್ಯದ ನಡುವೆ ಈ ಒಂದು ಗಂಗಾ ನದಿಯ ನೀರಿಗಾಗಿ ದ್ವೇಷ ಬೆಳೀತಾ ಇದೆ. ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಗಂಗಾ ನದಿಯ ನೀರಿಗಾಗಿ ದ್ವೇಷ ಹುಟ್ಟುಕೊಳ್ತಾ ಇದೆ. ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಗಂಗಾ ನದಿಯ ನೀರಿಗಾಗಿ ದ್ವೇಷ ಹೆಚ್ಚಾಗ್ತಾ ಇದೆ. ಜೀವನಕ್ಕೆ ನೀರು ಅವಶ್ಯಕವಾಗಿ ಬೇಕಾಗಿದೆ, ಆದರೆ ನಾವು ಸಾಯಲು ಸಿದ್ಧರಾಗಲ್ಲ. ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ವತ್ಸ ಹಾಗೂ ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ಉಪಯೋಗಿಸಿಕೊಂಡು ಅದನ್ನು ತಾಯಿಯಂತೆ ಪೂಜಿಸ್ತಾ ಇದ್ದರು. ಆದರೆ ಕ್ರಮೇಣವಾಗಿ ಅವರಲ್ಲಿ ಆ ಒಂದು ನೀರನ್ನು ತಾವಷ್ಟೇ ಬಳಸಬೇಕು ಎನ್ನುವಂತಹ ಒಂದು ಸ್ವಾರ್ಥ ಭಾವನೆ ಹುಟ್ಟಿಕೊಳ್ತಾ ಇದೆ. ಆಗ ಅವರಲ್ಲಿ ದ್ವೇಷ ಹೆಚ್ಚಾಗ್ತಾ ಇದೆ. ಆ ದ್ವೇಷ ಯುದ್ಧಕ್ಕೆ ಕಾರಣ ಆಗ್ತಾ ಇದೆ. ಆದರೆ ಆ ಒಂದು ಸಮಯದಲ್ಲಿ ಅಲ್ಲಿಗೆ ಬಂದಿರತಕ್ಕಂತಹ ಭಗವಾನ್ ಬುದ್ಧನು ನದಿಯ ನೀರಿಗಿಂತ ನಮ್ಮ ರಕ್ತ ಹೆಚ್ಚು ಬೆಲೆಯುಳ್ಳದ್ದು ಎನ್ನುವಂತಹ ಒಂದು ಮನವರಿಕೆಯನ್ನು ಆ ಒಂದು ಯುದ್ಧಕ್ಕೆ ಬಂದ ಜನರಲ್ಲಿ ಮನವರಿಕೆ ಮಾಡಿಕೊಡ್ತಾರೆ. ಜೀವನಕ್ಕೆ ನೀರು ಅವಶ್ಯಕ, ಆದರೆ ಸಾಯಲು ಹೀಗೆ ಅತಿ ಹೆಚ್ಚು ಬೆಲೆಯುಳ್ಳಂತಹ ಒಂದು ರಕ್ತಕ್ಕೆ ಬೆಲೆ ಕೊಡದೆ ನೀವು ನೀರಿಗಾಗಿ ಯುದ್ಧ ಮಾಡಲು ಸಿದ್ಧರಾಗಿದ್ದೀರಲ್ಲ. ಅದೇ ಜೊತೆಗೆ ಪ್ರಕೃತಿ, ನೀರು, ಗಾಳಿ, ಆಹಾರ ಎಲ್ಲವೂ ಪ್ರಕೃತಿಯು ನಮಗೆ ಕೊಟ್ಟಿರುವಂತಹ ವರವನ್ನು ಆ ವರವನ್ನು ನಾವು ಎಲ್ಲರೂ ಸರ್ವ ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗ್ತಾ ಇದೆ ಎನ್ನುವುದನ್ನು ಮನದಟ್ಟು ಮಾಡಿಸಿಕೊಟ್ಟಾಗ ಆ ವತ್ಸ ಮತ್ತು ಮಗಧ ರಾಜ್ಯದ ಜನರು ಯುದ್ಧವನ್ನು ಮರೆತು ಶಾಂತಿಯಿಂದ ನೆಲೆಸ್ತಾ ಇದ್ದಾರೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಕಂಡುಕೊಳ್ಳುವುದು ಹೇಗೆ ಚರ್ಚಿಸಿ. ಭೂಮಿಯ ಮೇಲಿರುವಂತಹ ಒಬ್ಬ ಮನುಷ್ಯ ನನ್ನದು ನನ್ನದು ಎನ್ನುವಂತಹ ಒಂದು ಭಾವನೆಯಿಂದ ಎಲ್ಲವುಗಳನ್ನು ತಾನೇ ಬಳಸಿಕೊಳ್ಳಬೇಕು ಎನ್ನುವಂಥ ಒಂದು ಸ್ವಾರ್ಥ ಮನೋಭಾವನೆ ಮನುಷ್ಯನಲ್ಲಿ ಮೂಡಿದಾಗ ಅದು ದ್ವೇಷ ಅಸೂಯೆಗಳಿಗೆ ಕಾರಣವಾಗ್ತಾ ಇದೆ. ದ್ವೇಷ ಅಸೂಯೆಗಳಿಗೆ ಕಾರಣವಾಗಿ ಮನಸ್ತಾಪಗಳು ಉಂಟಾಗಿ ಅದು ಕಲಹಕ್ಕೆ ಕಾರಣವಾಗ್ತಾ ಇದೆ. ಪ್ರಕೃತಿಯಲ್ಲಿರ್ತಕ್ಕಂತಹ, ಪ್ರಕೃತಿ ನೀಡಿರುವಂತಹ ನೀರು, ಗಾಳಿ, ಆಹಾರ, ಸ್ಥಳ ಇವೆಲ್ಲವುಗಳನ್ನು ನಾವು ಸರ್ವ ಸಮನಾಗಿ ಹಂಚಿಕೊಂಡು ಸುಖ ಶಾಂತಿಗಳಿಂದ ಬದುಕಿದಾಗ ಮಾತ್ರ ನಮ್ಮಲ್ಲಿ ಒಂದು ನೆಮ್ಮದಿಯನ್ನು ಉಳಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರಕೃತಿ ಎಲ್ಲರಿಗಾಗಿ ಎನ್ನುವಂತಹ ಒಂದು ಮನೋಭಾವನೆ ಯಾವಾಗ ನಮ್ಮಲ್ಲಿ ಬೆಳೀತಾ ಇದೆಯೋ, ನಮ್ಮಲ್ಲಿ ಇತರರ ಬಗ್ಗೆ ಪ್ರೀತಿ ವಾತ್ಸಲ್ಯಗಳು ಮೂಡ್ತಾ ಇದೆ. ದ್ವೇಷವನ್ನು ಮರೆತು ಪ್ರೀತಿಯಿಂದ, ಶಾಂತಿಯಿಂದ, ಸುಖ
ಶಾಂತಿಯಿಂದ ಜೀವನ ನಡೆಸುವುದನ್ನು ಕಲಿತಾಗ ಶಾಂತಿಯಿಂದ ಜೀವನವನ್ನು ನಡೆಸುವುದನ್ನು ಕಲಿತಾಗ ನಾವು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇದೆ ಎನ್ನುವುದನ್ನು ಬುದ್ಧನ ಸಲಹೆಗಳು ಎನ್ನುವಂತಹ ಪಾಠದಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಈಗ ನಾವು ಸಂದರ್ಭದೊಡನೆ ವಿವರಿಸಿ ಎನ್ನುವಂತಹ ಒಂದು ವಿಭಾಗವನ್ನು ನೋಡೋಣ. ಒಂದನೇ ಒಂದು ಸಂದರ್ಭ, ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದ್ದು. ಈ ಒಂದು ವಾಕ್ಯವನ್ನು ಡಾಕ್ಟರ್ ನಿರುಪಮಾ ಅವರು ಬರೆದಿರುವಂತಹ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗಂಗಾ ನದಿಯ ನೀರಿಗಾಗಿ ವತ್ಸ ಮತ್ತು ಮಗಧ ರಾಜ್ಯದವರು ಯುದ್ಧಕ್ಕೆ ನಿಂತಾಗ ಬುದ್ಧದೇವ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ನದಿಯ ನೀರು ಮತ್ತು ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದಾಗಿದೆ ಎಂದಾಗ ವತ್ಸ ಮತ್ತು ಮಗಧ ರಾಜ್ಯದವರು ಈ ಮೇಲಿನ ವಾಕ್ಯವನ್ನು ಉತ್ತರವಾಗಿ ನೀಡ್ತಾ ಇದ್ದಾರೆ. ಎರಡನೇ ಒಂದು ಸಂದರ್ಭವನ್ನು ನೋಡೋಣ. ನೀವು ಜೀವಿಸಬೇಕೆಂದಿದ್ದೀರಲ್ಲವೇ, ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ? ನೋಡಿ, ಈ ಒಂದು ವಾಕ್ಯವನ್ನು ಡಾಕ್ಟರ್ ನಿರುಪಮಾ ಅವರು ಬರೆದಿರುವಂತಹ ಬುದ್ಧನ ಸಲಹೆ ಎನ್ನುವಂತಹ ಪಾಠದಿಂದ ಆರಿಸಿಕೊಳ್ಳಲಾಗಿದೆ.